ಯಮ್ಮಪ್ಪ ಬಸವಣ್ಣ ಯಮ್ಮವ್ವೆ ನೀಲು ಯಮ್ಮಯ್ಯ ಪ್ರವರಾಯ ಚನ್ನಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ ಮಹಾಗುರು ಬಸವ ತಂದೆಯ ಮಹಾಪಾದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಆಗುವ ಪರಂಪರೆಯ ಅಸಂಖ್ಯಾತ ಶರಣರನ್ನು ನೆನೆದು ವಿಶ್ವದ ಎಲ್ಲ ಮಹಾಪುರುಷರನ್ನು ಸ್ಮರಿಸಿಕೊಂಡು ನಿಜವಾದ ಬಸವ ತತ್ವದ ತಾತ್ವಿಕತೆಯ ತಳಹದಿ ಎನಿಸಿರುವಂಥ ನಿಜ ಸ್ವರೂಪ ಎನಿಸಿರುವಂಥ ಷಟ್ಸ್ಥಲ ತತ್ವಜ್ಞಾನದಲ್ಲಿ ಇವತ್ತಿನ ಅನುಭವದಲ್ಲಿ ಕೂಡ ಭಕ್ತ ಸ್ಥಳದ ವಿವರಣೆಯ ಮುಂದುವರೆದಂಥ ಭಾಗ ಚಿಂತನೆ ಮಾಡೋಣ ಅಂತ ಭಕ್ತನಿಗೆ ಭಕ್ತ ಅನ್ನುವ ಅಂಗಸ್ಥಳಕ್ಕೆ ಆಚಾರ್ಯವೆಂಬ ಲಿಂಗಸ್ಥಳ ಆ ಸ್ಥಳಕ್ಕೆ ಸುಚಿತ್ತವೇ ಹಸ್ತ ಕ್ರಿಯಾಶಕ್ತಿ ಶ್ರದ್ಧಾಭಕ್ತಿ ಘ್ರಾಣೇಂದ್ರಿಯ ಮುಖ ಗಂಧ ಪದಾರ್ಥ ಈ ರೀತಿಯಾಗಿ ಒಂದು ಸಂಕ್ಷಿಪ್ತವಾದಂಥ ಒಂದು ಸ್ವರೂಪ ಇಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಷಟ್ಸ್ಥಳದಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಒಂದು ಅಂತಃಕರಣದಲ್ಲಿರುವಂಥ ಒಂದು ತತ್ವ ಬರ್ತದೆ ಚಿತ್ತ ಮನ ಬುದ್ಧಿ ಅಹಂಕಾರ ಮನ ಜ್ಞಾನ ಅಂತ ಇವುಗಳಲ್ಲಿ ಒಂದು ಮೊದಲನೇದಾಗಿ ಚಿತ್ತ ಅನ್ನೋದು ಭಕ್ತ ಸ್ಥಳದ ಹಸ್ತ ಆಗ್ತದೆ ಮಹೇಶ ಸ್ಥಳದಲ್ಲಿ ಮುಂದಿನ ಬುದ್ಧಿ ಅನ್ನೋದು ಹಸ್ತ ಆಗ್ತದೆ ಪ್ರಸಾದ ಸ್ಥಳದಲ್ಲಿ ಅಹಂಕಾರ ಅನ್ನೋದು ನಿರಹಂಕಾರ ಹಸ್ತ ಆಗ್ತದೆ ಪ್ರಾಣಲಿಂಗ ಸ್ಥಳದಲ್ಲಿ ಮನ ಸುಮನವಾಗಿ ಹಸ್ತ ಆಗ್ತದೆ ಅದೇ ರೀತಿ ಶರಣಸ್ಥಳದೊಳಗೆ ಸುಜ್ಞಾನ ಹಸ್ತ ಆಗ್ತದೆ ಐಕ್ಯ ಸ್ಥಳದೊಳಗೆ ಸದ್ಭಾವ್ಯ ಹಸ್ತ ಆಗ್ತದೆ ಈ ಅಂತಃಕರಣಗಳು ಹಸ್ತ ಅನಿಸಿದರೆ ಜ್ಞಾನೇಂದ್ರಗಳು ಮುಖ ಆಗ್ತವೆ ಆ ರೀತಿ ಮೊದಲನೇಗಿರ್ತಕ್ಕಂಥ ಭಕ್ತ ಸ್ಥಳದಲ್ಲಿ ಘ್ರಾಣೇಂದ್ರಿಯ ಮುಖ ಅನ್ನಿಸ್ತದೆ ಈ ರೀತಿಯಾಗಿ ಹಸ್ತ ಭಾಳ ಪ್ರಮುಖವಾದದ್ದು ಹಸ್ತ ಯಾವ ಮುಖಾಂತರ ಕಾರ್ಯ ಮಾಡ್ತದೆ ಅಂತಂದರೆ ನಾಸಿಕೇಂದ್ರಿಯ ಮುಖಾಂತರವಾಗಿ ಅಪೇಕ್ಷೆ ಸ್ವೀಕಾರ ಮಾಡ್ತದೆ ಅಂತ ಶರಣರು ಭಾಳ ತಾತ್ವಿಕವಾಗಿ ನಮ್ಮ ಬಸವಾದಿ ಶರಣರು ಷಟ್ಸ್ಥಳ ಸಿದ್ಧಾಂತವನ್ನು ಕೊಟ್ಟಾರೆ ನಮ್ಮಾಗಲೇ ಭಾಳ ಪ್ರಾಮಾಣಿಕವಾಗಿ ಚಿಂತೆ ಮಾಡಿದಂತೆ ಷಟ್ಸ್ಥಳ ತತ್ವಜ್ಞಾನ ಮನುಷ್ಯನ ಬದುಕಿಗೆ ಅನುಗುಣವಾಗಿ ಇದೆ ನಮ್ಮ ದೇಹದಲ್ಲಿ ಎಷ್ಟೆಷ್ಟೆಷ್ಟು ವಿಭಾಗಗಳದಾವ ಎಷ್ಟು ತತ್ವಗಳದಾವ ಅವೆಲ್ಲವೂ ಲಿಂಗಮಯ ಆಗಲಿಕ್ಕೆ ಅವೆಲ್ಲವೂ ದೈವೀ ಸ್ವರೂಪ ಆಗಲಿಕ್ಕೆ ನಮ್ಮ ಬದುಕನ್ನು ದೈವೀ ಪ್ರಸಾದಗೊಳಿಸಲಿಕ್ಕೆ ಯಾವ ರೀತಿಯಾಗಿ ಒಂದು ಅನುಕೂಲ ಅದವ ಅನ್ನುವಂಥದ್ದು ಹೊಂದಾಣಿಕೆಯಾಗಿ ಇದೆ ಇದು ಬಹುತೇಕ ವೈಜ್ಞಾನಿಕವಾಗಿದೆ ಇದು ಇದೊಂದು ಯಾವುದೋ ನಂಬಿಕೆ ಮೇಲೆ ನಿಂತಿದ್ದಲ್ಲ ತಾತ್ವಿಕತೆಯ ಮೇಲೆ ನಿಂತಂಥದ್ದು ಆ ರೀತಿ ಭಕ್ತ ಸ್ಥಳಕ್ಕೆ ಆಚಾರ್ಯಲಿಂಗ ಅರ್ಚನೆ ಮಾಡ್ತಾನೆ ಭಕ್ತ ಆಚಾರ್ಯಲಿಂಗ ಅಂದರೆ ಈಗಾಗಲೇ ನಾವು ನೋಡಿದ್ದೇವೆ ಮನುಷ್ಯನು ಮಾಡುವಂಥ ಆಚರಣೆಗಳು ಪ್ರತಿಯೊಂದು ಇಂದ್ರಿಯಗಳ ಮೂಲಕವಾಗಿ ಮಾಡುವಂಥ ಆಚರಣೆಗಳು ಸತ್ಯ ಶುದ್ಧವಾಗಿರಬೇಕು ಅಂದರೆ ಅವುಗಳಿಗೆ ಲಿಂಗ ಅಂತ ಹೆಸರು ಬರ್ತದೆ ಲಿಂಗ ಅಂದರೆ ದೇವರು ಅಂತ ಅರ್ಥ ಯಾವ ದೇವರು ಜಗತ್ತಿನಗ ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲಕ್ಕೂ ಕಾರಣವಾಗಿರತಕ್ಕಂಥ ಶ್ರೇಷ್ಠವಾದದ್ದು ಯಾವುದೋ ಅಂತಹ ಸುಪ್ರೀಂ ಸೋಲ್ ಸುಪ್ರೀಂ ಪವರ್ ಅನ್ನುವಂಥ ಒಂದು ಮಹಾಘನ ಏನಿದೆ ಅದಕ್ಕೆ ದೇವರು ಅಂತ ಶರಣರು ಕರೀತಾರೆ ಲಿಂಗ ಅಂತ ಕರೀತಾರೆ ಆ ರೀತಿಯಾಗಿ ಆ ಅರ್ಚನೆ ಷಟ್ಸ್ಥಳ ತತ್ವದಲ್ಲಿ ಭಕ್ತ ಸ್ಥಳದಲ್ಲಿ ಅದು ಆಚಾರ ರೂಪ ಆಗ್ತದೆ ಆ ವಸ್ತು ಆ ದೇವ ಆಚಾರ ರೂಪ ಆಗ್ತದೆ ಆಚರಣೆಯ ಲಿಂಗ ಅರ್ಚನೆ ಮಾಡಬೇಕಾದರೆ ಅದಕ್ಕೆ ಸುಚಿತ್ತವೇ ಹಸ್ತ ಬೇಕು ಸುಚಿತ್ತ ಅಂದರೆ
ಪರಿಶುದ್ಧವಾದ ಚಿತ್ತ ಚಿತ್ತ ಅಂದ್ರೆ ಈ ಚಿತ್ತು ನಮ್ಮ ಆಲೋಚನೆಗಳನ್ನು ನಮ್ಮ ನೆನಪಿನ ಶಕ್ತಿಯನ್ನು ನಾವು ಪ್ರತಿಯೊಂದು ಕಾರ್ಯಕ್ಕೆ ಮಾಡತಕ್ಕಂತ ಸ್ಥಿತಿಯನ್ನು ಒಳಗೆ ಎಲ್ಲ ಹಿಡಿದಿಟ್ಕೊಂಡು ಕೂರ್ತದೆ ಭೂಮಿಯಂತೆ ಒಳಗೆ ಹಿಡಿದಿಟ್ಕೊಂಡು ಕೂರ್ತದೆ ಸಾಗರದಂತೆ ಎಲ್ಲವನ್ನು ಒಳಗೊಂಡಿರ್ತದೆ ಚಿತ್ತ ಸರೋವರ ಅಂತ ಕರೀತಾರೆ ಚಿತ್ತ ಪೃಥ್ವಿ ಅಂತ ಕರೀತಾರೆ ಆ ರೀತಿಯಾಗಿ ಚಿತ್ತ ಸುಚಿತ್ತ ಆಗಬೇಕು ನಮ್ಮ ಆಚರಣೆಗಳು ಲಿಂಗ ಆಗಬೇಕಾದ್ರೆ ಚಿತ್ತ ಸುಚಿತ್ತ ಆಗಬೇಕು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಚಿತ್ತು ಇದು ಭಕ್ತ ಸ್ಥಳದ ಹಸ್ತ ಸುಚಿತ್ತ ಹಸ್ತ ಏನು ಹೇಳ್ತಾರೆ ಶರಣರು ವಾಕ್ಯ ನೋಡೋಣ ಕುಚಿತ್ತ ಒಳಿದು ಆಚರಣೆಗೆ ಪೂಜೆ ಆಗಬೇಕಾದ್ರೆ ಅಂದ್ರೆ ನಮ್ಮ ಆಚರಣೆ ಬಹಳ ಗೊಂದಲ ಬೇಡ ನಮ್ಮ ಆಚರಣೆಗಳೆಲ್ಲವೂ ಲಿಂಗಮಯ ಆಗಬೇಕಾದ್ರೆ ಪೂಜೆ ಆಗಬೇಕಾದ್ರೆ ಕುಚಿತ್ತ ಒಳಿದು ಸುಚಿತ್ತ ನೆಲೆಗೊಂಡು ಕುಚಿತ್ತ ಒಳಿದು ಸುಚಿತ್ತ ನೆಲೆಗೊಂಡು ಆಚಾರಲಿಂಗದಲ್ಲಿ ಅವಿರಳ ಸಮರಸ ಸೌಖ್ಯವನರಿಯಬಲ್ಲಡೆ ಭಕ್ತನೆಂಬೆನು ಅಂತರು ಕುಚಿತ್ತ ಅಳಿಬೇಕು ಸುಚಿತ್ತ ನೆಲೆಗೊಳ್ಳಬೇಕು ಆ ಸುಚಿತ್ತದ ಮೂಲಕವಾಗಿ ಜ್ಞಾನೇಂದ್ರಿಯ ಅನ್ನುವಂತ ಅಪೇಕ್ಷೆ ಸುಗಂಧ ಸದ್ವಾಸನೆ ಯಾವ ಕಾರ್ಯ ಮಾಡ್ತೀವೋ ಆ ವಾಸನೆಯನ್ನು ಸ್ವೀಕಾರ ಮಾಡತಕ್ಕಂತಕ ಜ್ಞಾನೇಮುಖ ಅಂತ ಗ್ರಾಣಮುಖ ನಾವು ಯಾವುದೇ ಅಪೇಕ್ಷೆ ಸ್ವೀಕಾರ ಮಾಡಿ ಒಂದು ಕಾರ್ಯ ಮಾಡ್ತೀವಿ ಸುಚಿತ್ತದಲ್ಲಿ ಇದ್ದಂತ ಆಲೋಚನೆಗಳು ಒಳ್ಳೆ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಅದಾವ ಭವಿಮಾನವರಲ್ಲಿ ಕೆಟ್ಟ ಆಲೋಚನೆ ಇರ್ತವೆ ಅವನು ಕೆಟ್ಟದನ್ನು ಬಯಸ್ತಾನೆ ಕೆಟ್ಟ ಕ್ರಿಯೆ ಮಾಡಕ್ಕೆ ಅಪೇಕ್ಷೆ ಪಡ್ತಾನೆ ಆ ರೀತಿಯಾಗಿನೇ ನಮ್ಮ ಶರಣರು ಹೇಳ್ತಾರೆ ಕುಚಿತ್ತ ಅಳಿಬೇಕು ಕುಚಿತ್ತ ಏನು ಮಾಡುತ್ತದೆ ಅಂದ್ರೆ ಅಪ್ಪ ಬಸವಣ್ಣ ಹೇಳ್ತಾರೆ ಒಂದು ವಚನದೊಳಗೆ ಅಂಗದಿಚ್ಛೆಗೆ ಮಧ್ಯ ಮಾಂಸವ ತಿಂಬರು ಕಂಗಳಿಚ್ಛೆಗೆ ಪರವಧವ ನೆರೆವರು ಲಿಂಗ ಲಾಂಛನಧಾರಿಯಾಗಿ ಫಲವೇನು ಲಿಂಗ ಪಥವ ತಪ್ಪಿ ನಡೆವರು ಅಂತ ಹೇಳ್ತಾರೆ ಇದು ಕುಚಿತ್ತದ ಪರಿಣಾಮ ಕುಚಿತ್ತದಿಂದ ಏನಾಗ್ತದೆ ಅನಾಚಾರ ಅಥವಾ ದುರಾಚಾರಗಳು ಆಗ್ತವೆ ಇದು ಕುಚಿತ್ತ ಅಂತಾರೆ ಅಂಗದಿಚ್ಛೆಗೆ ಮನುಷ್ಯ ತಿನ್ನಬಾರ್ದನ್ನು ತಿಂತಾನೆ ಕುಡಿಬಾರ್ದನ್ನು ಕುಡಿತಾನೆ ಕಂಗಳಿಚ್ಛೆಗೆ ಕಾಮಾದಿ ಗುಣಗಳ ದೃಷ್ಟಿಯಿಂದ ಪರಸ್ತ್ರೀಯನ್ನು ನೋಡ್ತಾನೆ ಇದು ಕುಚಿತ್ತದ ದುರಾಚಾರ ಅಲ್ಲಿ ಕುಚಿತ್ತ ಅದು ಆಲೋಚನೆ ಮಾಡುತ್ತದೆ ಕಣ್ಣು ಅಥವಾ ನಮ್ಮ ಇಂದ್ರಿಯಗಳು ಆ ಕಾರ್ಯದಲ್ಲಿ ಪ್ರವೃತ್ತ ಆಗ್ತವೆ ಇದನ್ನು ಹೊಡೆದಾಕ್ತಾರೆ ಶರಣರು ಕುಚಿತ್ತ ಅಳಿಬೇಕು ಸುಚಿತ್ತ ನೆಲೆಗೊಂಡು ಸುಚಿತ್ತ ಅಂದ್ರೆ ಒಳ್ಳೆ ಆಲೋಚನೆಗಳು ಅಲ್ಲಿ ಮೂಡಬೇಕು ಇವತ್ತು ಜಗತ್ತು ನಡೆಯತಕ್ಕಂತದ್ದು ಬಹುತೇಕ ಕೆಲವೊಂದು ಮಹಾನ್ ಜ್ಞಾನಿಗಳನ್ನು ಬಿಟ್ರೆ ಒಳ್ಳೆ ಸಜ್ಜನರನ್ನು ಬಿಟ್ರೆ ಹೆಚ್ಚು ಕುಚಿತ್ತ ಕಡೆನೇ ಜಾಸ್ತಿ ಜನ ಕುಚಿತ್ತದಿಂದ ಬರುವಂತ ಆಲೋಚನೆಗಳು ಪ್ರಚೋದನೆಗಳ ಮೂಲಕವಾಗಿ ಇಂದ್ರಿಯಾದಿಗಳ ಮೂಲಕವಾಗಿ ಮಾಡಬಾರದನ್ನು ಮಾಡ್ತಾರೆ ಅದಕ್ಕೆ ಮಹಾಗುರು ಬಸವೇಶ್ವರರು ಹೇಳ್ತಾರೆ ಅರತ ಒಡಗದು ಕ್ರೋಧ ತೊಲಗದು ಕ್ರೂರ ಕುಭಾಷೆಯ ಕುಹಕ ಒಳಿಯದನಕ್ಕ ನೀನೆತ್ತಲು ಶಿವನೆತ್ತಲು ಹೋಗತ್ತ ಮರುಳೆ ಅಂತ ಅರತಂದ್ರೆ ಅಪ್ರೀತಿ ನಾವು ಮನುಷ್ಯರ ಹುಟ್ಟಿದ ನಂತರ ಎಲ್ಲರನ್ನ ಪ್ರೀತಿ ಮಾಡಬೇಕು ಯಾಕಂದ್ರೆ ನಾವಾಗಲಿ ಇನ್ನೊಬ್ಬರಾಗಲಿ ಈ ವಿಶ್ವದಲ್ಲಿ ಹುಟ್ಟಿರುವಂಥ ಪ್ರತಿಯೊಂದು ಜೀವಿಗಳು ಬಂದಿದ್ದೆಲ್ಲ ಆ ಮಹಾಘನ ವಸ್ತುವಿನಿಂದನೇ ಅಂದ ಹೆಂಗೆ ತಾಯಿಯ ಗರ್ಭದಿಂದ ಬಂದಂಥ ನಾಲ್ಕು ಎರಡು ಮೂರು ಆರು ಮಕ್ಕಳು ನಾವು ಸಂಬಂಧಿಗಳಂತ ಹೆಂಗೆ ಪ್ರೀತಿ ಮಾಡ್ಕೊಳ್ತಾಳ್ರು ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಅಕ್ಕ ನಮ್ಮ ತಂಗಿ ಅಂತ ಪ್ರೀತಿ ಮಾಡ್ತಾರೆ ನಾವು ನಮ್ಮವರು ಅಂತ ಭಾವನೆ ಬರ್ತದೆ ನಾವು ನಮ್ಮ ಮೂಲ ಸಂಬಂಧ ಹುಡುಕಿದ್ರೆ ನಮ್ಮ ಸಂಬಂಧ ಯಾವುದು ಮಹಾಘನವಸ್ತು ಪರವಸ್ತು ಪರಶಿವತತ್ವನೇ ಅದು ಅಲ್ಲಿಂದಲೇ ಎಲ್ಲ ಜೀವಾತ್ಮಗಳ ಶಕ್ತಿ ಹೊರಹೊಮ್ಮಿದ್ದು ಈ ಮೂಲ ನಾವು ಹುಡುಕಿದಾಗ ನಾವೆಲ್ಲ ಸಂಬಂಧಿಕರಾಗ್ತೀವಿ ಮನುಷ್ಯರೆಲ್ಲನೇ ಇಲ್ಲಿ ಬಂದು ಹಿಂದೂ ಆದ ಮುಸ್ಲಿಂ ಆದ ಆ ಧರ್ಮದವನು ಈ ಧರ್ಮದವನು ಆ ಜಾತಿಯವನು ಈ ಜಾತಿಯವನು ಆ ದೇಶದವನು ಈ ದೇಶದವನು ಆ ಭಾಷೆದವನು ಈ ಭಾಷೆದವನು ನಾವು ಭೇದ ಇಲ್ಲಿ ಮಾಡ್ಕೊಂಡೀವಿ ಅದು ನಮ್ಮ ಸ್ವಸ್ವರೂಪ ತಿಳ್ಕೊಂಡಾಗ ತನ್ನ ತಾನು ಅರಿದಡೆ ಅಂತ ಯಾಕಂತಾರೆ ಶರಣರು ಸತ್ಪುರುಷರು ಮಹಾತ್ಮರು ಅಂದರೆ ನಾನು ಯಾರು ಅಂತ ತಿಳಿದಾಗ ನಾನು ಪರಶ ವಸ್ತುವಿನ ಸಂಬಂಧಿ ಆ ವಸ್ತುವಿನ ಸಂಬಂಧಿ ಅಂದ ಉಳಿದವರು ಅದೇ ವಸ್ತುವಿನ ಸಂಬಂಧಿಗಳು ಹೀಗಾಗಿ ನಾವೆಲ್ಲ ಪರಸ್ಪರ ಒಂದಾಗಿದ್ದೀವಿ ಅದಕ್ಕೆ ಅಪ್ರೀತಿ ಮಾಡಬಾರದು ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು ನಮ್ಮವರು ಅಂತ ಕಾಣಬೇಕು ಹೇಗೆ ಅಕ್ಕ ತಂಗಿ ಪ್ರೀತಿ ಮಾಡ್ಕೊಳ್ತಾರೋ ಹೆಂಗೆ ಅಣ್ಣ ತಮ್ಮ ಪ್ರೀತಿ ಮಾಡ್ಕೊಳ್ತಾರೋ ಕೆಲವು ಕಡೆ ಅವರು ಪ್ರೀತಿ ಮಾಡಲ್ಲ ಕೆಲವೊಂದು ಕಾರಣದಿಂದ ಸ್ವಾರ್ಥಕ್ಕಾಗಿ
ಆ ಮತ್ತು ಬೇರೆ ಅದು ನೈಸರ್ಗಿಕವಾಗಿ ನೋಡಿದರೆ ವಾಸ್ತವವಾಗಿ ನೋಡಿದರೆ ಅಕ್ಕ ತಂಗಿ ಪ್ರೀತಿ ಮಾಡ್ಕೊಳ್ತಾರೆ ಅಣ್ಣ ತಮ್ಮ ಪ್ರೀತಿ ಮಾಡ್ಕೊಳ್ತಾರೆ ಬಳಕ್ಕೆ ಬಳ ನಮ್ಮವರು ನಮ್ಮವರು ಅದು ಒಬ್ಬರದು ಒಬ್ಬರ ಹಿತ ಚಿಂತನೆ ಮಾಡ್ತಾರೆ ಆ ರೀತಿಯಾಗಿ ನಮ್ಮ ಸಂಬಂಧ ಏನಿದೆ ಆ ವಸ್ತುವಿನಿಂದ ಇದೆ ಅದನ್ನು ತಿಳ್ಕೊಂಡಾಗ ಎಲ್ಲರೂ ನಾವು ಒಂದೇ ಅದಕ್ಕೆ ಎಲ್ಲ ಮನುಷ್ಯರನ್ನ ಹೆಣ್ಣಿರಲಿ ಗಂಡಿರಲಿ ಆ ಸಮಾಜ ಈ ಸಮಾಜ ಯಾವುದು ಎಲ್ಲೇ ಹುಟ್ಟಿರಲಿ ಎಲ್ಲರೂ ನಮ್ಮವರು ಅಂತ ಹೇಳಿ ಪ್ರೀತಿ ಮಾಡಬೇಕು ಅದಕ್ಕೆ ಅಪ್ರೀತಿ ಮಾಡಬಾರದು ಅಂತಾರೆ ಅಪ್ರೀತಿ ಅನ್ನೋದೇ ಕುಚಿತ್ತದ ಪರಿಣಾಮ ಅರ್ಥ ಒಡಗದು ಈ ಅರ್ಥ ಅಪ್ರೀತಿ ಅಡಗ ಹೋಗಬೇಕು ಇದು ಅಳಗಿಲ್ಲ ಅಂತಂದ್ರೆ ಮಹಾಗುರು ಬಸವೇಶ್ವರ ಹೇಳ್ತಾರೆ ಅರ್ಥ ಒಡಗದು ಕ್ರೋಧ ತೊಲಗದು ಮನುಷ್ಯರ ಕ್ರೋಧ ಇರ್ತದ ನೋಡಿ ಕ್ರೋಧ ಬಂತು ಅಂದ್ರೆ ಬುದ್ಧಿ ಹಾಳಾಗಿ ಹೋಗ್ತದೆ ಬುದ್ಧಿ ಕೆಲಸ ಮಾಡಲ್ಲ ಆ ರೀತಿ ಮನುಷ್ಯನು ಕ್ರೋಧಕ್ಕೆ ಒಳಗಾಗ್ತಾನೆ ಕ್ರೋಧಕ್ಕೆ ಒಳಗಾಗಿ ಮಾಡಬಾರದನ್ನು ಮಾಡ್ತಾನೆ ಹಿಡಿಬಾರದನ್ನು ಹಿಡಿತಾನೆ ಕೊಲ್ಲಬಾರದನ್ನು ಕೊಲ್ತಾನೆ ನೋಯಿಸಬಾರದನ್ನು ನೋಯಿಸ್ತಾನೆ ಯಾಕೆ ಕ್ರೋಧದ ಅವತಾರ ಹಾಗೆ ಇರ್ತದೆ ಕ್ರೋಧ ಅನ್ನೋದೇ ಪಾಪದ ನೆಲೆಗಟ್ಟು ಅಂತ ಸರ್ವಜ್ಞ ಹೇಳ್ತಾನೆ ಕೋಪ ಅನ್ನೋದು ಬಹಳ ಕೆಟ್ಟ ಅದು ಕೋಪ ಅಡಗಬೇಕು ಸುಚಿತ್ತ ಇತ್ತು ಅಂದ್ರೆ ಕೋಪ ಇರಲ್ಲ ಕುಚಿತ್ತದಲ್ಲಿ ಕೋಪ ಇರ್ತದೆ ಇಲ್ಲಿ ಹೇಳಿದರಲ್ಲ ಕುಚಿತ್ತ ಒಳಿದು ಅಂತಾರೆ ಕುಚಿತ್ತ ಅಳಿಬೇಕಾದ್ರೆ ಕೋಪ ಇರಬಾರದು ಕ್ರೋಧ ತೊಲಗಬೇಕು ಕ್ರೂರ ಕುಭಾಷೆ ಕುಹಕ ಅಳಿಬೇಕು ಕ್ರೂರತನ ಇವತ್ತು ಮನುಷ್ಯ ಬಹಳ ಕ್ರೂರಿ ಆಗ್ತಾದಾನೆ ತನ್ನ ಜೀವನಕ್ಕೆ ಏನಾರ ಅನುಕೂಲ ಆಗ್ತದೆ ಇನ್ನೊಂದು ಜೀವವನ್ನು ತೆಗಿತಾನೆ ಇನ್ನೊಬ್ಬರನ್ನು ಕೊಲ್ತಾನೆ ಇನ್ನೊಂದು ಪ್ರಾಣಿಯನ್ನು ಕೊಲ್ತಾನೆ ಬೇಡ ಬೇರೆ ಬೇರೆ ಬ್ಯಾಡ್ರಿ ತಾಯಿ ತಂದೆಯನ್ನು ಕೊಲ್ಲಕತ್ತಾರೆ ಅಣ್ಣ ತಮ್ಮರನ್ನು ಕೊಲ್ಲಕತ್ತಾರೆ ಸಂಬಂಧಿಗಳನ್ನು ಕೊಲ್ತಾರೆ ದೊಡ್ಡವರನ್ನು ಕೊಲ್ತಾರೆ ಯಾಕೆ ಕ್ರೋಧ ಹಂಗ ಮಾಡ್ತದೆ ಮನುಷ್ಯನಿಗೆ ಕ್ರೂರತರ ತರ್ತದಲ್ಲಿ ಕ್ರೂರ ಇದು ಅಡಗ ಹೋಗಬೇಕು ಇದು ಕುಚಿತದ ಪರಿಣಾಮ ಕುಹಕ ಗುಣ ಮಾಡೋದು ಛಾಡಿ ಚುಗಲಿ ಹೇಳೋದು ಇನ್ನೊಬ್ಬರಿಗೆ ಹಾಳು ಮಾಡೋದಕ್ಕೆ ಪ್ರಚೋದನೆ ಕೊಡೋದು ಇದು ಕುಹಕ ಗುಣ ಅಂತ ಸುಮ್ಮ ಸುಮ್ಮನೆ ಜಗಳ ಹಚ್ಚೋದು ಇವೆಲ್ಲ ಕುಚಿತದ ಪರಿಣಾಮ ಕ್ರೂರ ಕುಹಕ ಒಳ್ಳೆಯತನಕ್ಕ ನೀನೆತ್ತಲು ಶಿವನೆತ್ತಲು ಹೋಗತ್ತ ಮರುಳೆ ಎಲ್ಲ ಹುಚ್ಚಪ್ಪ ನೀಯತ್ತ ದೇವರೆತ್ತೋ ಯಾರಿಗೋ ಮನಸ್ಸು ನೋಯಿಸಿ ಯಾರಿಗೋ ಹಿಂಸೆ ಮಾಡಿ ಯಾರಿಗೋ ಏನನ್ನೋ ತೊಂದರೆ ಕೊಟ್ಟು ನಾ ದೇವ್ರ ಪೂಜೆ ಮಾಡ್ತೀನಿ ಅಂದ್ರೆ ಅದು ಸಂಬಂಧ ಇಲ್ಲ ಹೋಗಪ್ಪ ಹೋಗೋ ನೀನೆತ್ತಲು ಶಿವ ನೋಡಿ ಬಸವಣ್ಣವರ ಮಾತೆ ಆಗಿದೆ ನೀನೆತ್ತಲು ಶಿವನೆತ್ತಲು ಹೋಗತ್ತ ಮರುಳೆ ಹೋಗಯ್ಯ ಹೋಗ ಎಲ್ಲಿ ದೇವ್ರು ನಿನಗೆ ಯಾಕೆ ಯಾರನ್ನೂ ಪ್ರೀತಿ ಮಾಡ್ತಾ ಇಲ್ಲ ದಯಾ ತೋರ್ತಾ ಇಲ್ಲ ಕ್ರೋಧ ಮಾಡ್ತಾ ಇದೀಯಾ ಕುಹಕ ಗುಣ ಮಾಡ್ತಾ ಇದೀಯಾ ಛಾಡಿ ಚುಗಲಿ ಮಾಡ್ತಾ ಇದೀಯಾ ನೀನೆತ್ತಲು ಶಿವನೆತ್ತು ಹೋಗತ್ತ ಮರುಳೆ ಎಂಥ ಮಾತಾಡ್ತ ಇದು ಕುಚಿತ್ತದ ಪರಿಣಾಮ ಆದ್ದರಿಂದ ಕುಚಿತ್ತ ಅನ್ನೋದು ಅಳದು ಸುಚಿತ್ತ ಆಗಬೇಕು ನಮ್ಮ ಚಿತ್ತ ಹೆಂಗಾಗಬೇಕು ಸುಚಿತ್ತವಾಗಬೇಕು ಎಂಥ ಸುಚಿತ್ತ ಆಗಬೇಕು ಅಂದರೆ ಪರಿಶುದ್ಧವಾದ ಚಿತ್ತ ಆಗಬೇಕು ಅದಕ್ಕೆ ನಾವು ಏನು ಮಾಡಬೇಕು ದೇವನಲ್ಲಿ ಮೊರೆ ಇಡಬೇಕು ಸತ್ಪುರುಷರ ಮಹಾಪುರುಷರ ಸಜ್ಜನರ ಸಂಗ ಮಾಡಬೇಕು ಆವಾಗ ಸುಚಿತ್ತ ನೆಲೆಗೊಳ್ತದೆ ಸುಚಿತ್ತ ಯಾವುದಕ್ಕೆ ಅನ್ನಬೇಕಪ್ಪ ನಾವು ಶರಣರ ವಾಣಿ ಕೇಳಬೇಕು ವಚನ ಗ್ರಂಥ ಓದಬೇಕು ಮನಸ್ಸನ್ನು ಪ್ರಚೋದನೆ ಮಾಡುವಂಥ ಯಾವುದೇ ದೃಶ್ಯಗಳು ದೃಶ್ಯ ಮಾಧ್ಯಮಗಳ ಮೂಲಕವಾಗಲಿ ಅಥವಾ ಇನ್ಯಾವುದೋ ಮೂಲಕವಾಗಿ ನೋಡಬಾರ್ದು ಕೇಳಬಾರ್ದು ಅವುಗಳಲ್ಲಿ ಆಸಕ್ತಿ ವಹಿಸಬಾರ್ದು ಇಂಥವು ಯಾವ ನಮ್ಮನ್ನು ರೂಪುಗೊಳಿಸ್ತವೋ ಅಂಥವು ಮಾತ್ರ ಕೇಳಬೇಕು ನೋಡಬೇಕು ಅದಕ್ಕೆ ನೋಡ್ತಾ ಇದ್ದೀವಿ ಮನೆ ಮನೆಗೆ ಮನಸ್ಸನ್ನು ಮಲಿನ ಮಾಡುವಂಥ ಟಿ ವಿ ಸೆಂಟ್ರ್ಗಳಾಗಿದ್ದಾವೆ ಏನು ಸಂಬಂಧಿಲ್ಲ ಸೂತ್ರಿಲ್ಲ ಅದೆಲ್ಲ ಬರೀ ಕುತಂತ್ರಿ ಹ್ಯಾಂಗೆ ಮಾಡಬೇಕು ಕಿಡ್ನ್ಯಾಪ್ ಮಾಡ್ಕೊಂಡು ಇನ್ನೊಬ್ರಿಗೆ ಹ್ಯಾಂಗೆ ಕಾಡಿಸ್ಬೇಕು ಮ್ಯಾಲ ತೋರಿಕೆ ಐತೆ ಗೆಳತನ ಕಟ್ಟೋದು ಆತ್ಮೀಯತೆ ತೋರಿಸೋದು ಹೊರಗೆ ಬಂದ ಹಿಂಸೆ ಮಾಡೋದು ಕಂತ್ರಿ ಗುಣ ಮಾಡೋದು ಕುತಂತ್ರ ಗುಣ ಮಾಡೋದು ಸಮಾಜ ಅನೇಕ ರೀತಿಯಿಂದ ಗೊಂದಲಕ್ಕೀಡಾಗಿ ಇವತ್ತು ಆಗಬಾರ್ದನ್ನು ಆಗೋದು ಮೋಸ ವಂಚನೆ ಆಗೋದು ಎಲ್ಲಕ್ಕೂ ಈ ಮಾಧ್ಯಮಗಳು ಕೂಡ ಬಹುದೊಡ್ಡ ಕೊಡುಗೆ ಕೊಡ್ತಾದವು ಮನುಷ್ಯನ ಮನಸ್ಸು ಹಾಳು ಮಾಡ್ತಾದವೆ ಹಿಂದಿನ ಕಾಲಕ್ಕೆ ಹಿರಿಯರ ಸಂಘ ಮಹಾತ್ಮರ ಸಂಘ ಸತ್ಪುರುಷರ ಸಂಘ ಮಾಡ್ತಿದ್ರು ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳು ಕೇಳ್ತಿದ್ರು ನಾನು ಹಿಂಗಾಗಬೇಕಪ್ಪ ಅನ್ನುವಂಥ ಭಾವ ಜನರಲ್ಲಿ ಬರ್ತಿತ್ತು ಇವತ್ತೇನಿದೆ ಕಿಡ್ನಾಪ್ ಮಾಡ್ಕೊಂಡು ಒಯ್ಯೋದು
ನಮಗೆ ಈ ಕೆಲಸ ಆದ್ರೆ ಸರಿ ನಿಮ್ಕೊಳ್ತೇವು ಇಲ್ಲ ಇಷ್ಟು ದುಡ್ಡು ಕೊಡಬೇಕು ಇಲ್ಲ ನಾನು ಉದ್ದೇಶ ಈಡೇರಬೇಕು ಇಂತ ಕೆಟ್ಟ ಪ್ರತಿ ನಡೀತಾ ಇದೆ ಇದು ಕುಚಿತದ ಪರಿಣಾಮ ಸುಚಿತ ಹಂಗಲ್ರಿ ನಂದ ಏನಾದರೂ ಹಾಳಾದರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು ಅಂತ ಹಂಗ ಆಲೋಚನೆ ಮಾಡೋದಷ್ಟೇ ಅಲ್ಲ ಆ ರೀತಿ ಕಾರ್ಯ ಪ್ರವೃತ್ತ ಆಗ್ತದೆ ಆಚರಣೆಗೆ ತರ್ತದೆ ಇದೇ ಸುಚಿತ ಈ ಸುಚಿತ ಕೂಡಪ್ಪ ದೇವರಿ ಅಂತ ಹೇಳಿ ನಾವು ಆ ಲಿಂಗೈನಲ್ಲಿ ಮಹಾಗುರು ಬಸವೇಶ್ವರರಲ್ಲಿ ಪರಮಾತ್ಮನಲ್ಲಿ ಕೇಳಬೇಕು ಏನಂತಾರ ಬಸವಣ್ಣವರು ಆಶೆ ಆಮಿಷ ತಾಮಸ ಹುಸಿ ವಿಷಯ ಇವೇನದವಲ್ಲ ಈ ಕುಹಕ ಕುಟಲ ಎಲ್ಲವೂ ನನ್ನ ನಾಲಿಗೆ ಮೇಲಿನಿಂದ ತೆಗೆದು ಕಳೆಯಯ್ಯ ನನ್ನ ನಾಲಿಗೆ ಮೇಲೆ ತೆಗೆದು ಹಾಕು ಕೂಡರ ಸಂಗಯ್ಯ ಆಶೆ ಆಮಿಷ ತಾಮಸ ಹುಸಿ ವಿಷಯ ಕುಹಕ ಕುಟಲ ಕ್ರೋಧ ಕ್ಷುದ್ರ ಮಿಥ್ಯೆ ಈ ಸುಳ್ಳು ಗುಣಗಳು ಕ್ರೋಧ ಗುಣಗಳು ಇವೆಲ್ಲವೂ ಇವೆಲ್ಲ ನನ್ನ ನಾಲಿಗೆ ಮೇಲಿಂದ ನನ್ನ ಮನಸ್ಸಿನಿಂದ ಕಿತ್ತು ಹೋಗಿ ಅಕಡಿ ಅಂತಾರೆ ಹಿಂಗ್ ಬೇಡಬೇಕು ನಾವು ತೆಗೆದು ಕಳೆಯಯ್ಯ ಅದೇಕೆಂದರೆ ಯಾಕೆ ತೆಗಿಬೇಕು ಅಂದ್ರೆ ನಿಮ್ಮತ್ತ ನನ್ನ ಬರಲಿ ಇವು ನಿಮ್ಮತ್ತ ನನ್ನನ್ನು ಬರಗೊಡಲ್ಲ ಅಡ್ಡಿ ಆಗ್ತವ ಅದಕ್ಕೆ ಇವನ ತಗಿ ಅಂತ ಹೇಳಿ ಮಹಾಗುರು ಬಸವೇಶ್ವರ ಕೇಳ್ತಾರೆ ನಾವು ಹಂಗ ಕೇಳಬೇಕು ಭಕ್ತ ಸ್ಥಳದಲ್ಲಿ ಈ ರೀತಿಯಾಗಿ ನಾವು ಬೇಡಬೇಕು ದೇವನಲ್ಲಿ ಅಂದಾಗ ಇವೆಲ್ಲ ಗುಣಗಳು ಹೋಗ್ತವೆ ಆ ಒಂದು ದೃಷ್ಟಿಯಿಂದ ಚಿತ್ತ ಅನ್ನುವುದು ಶುದ್ಧ ಆಗಬೇಕು ಶುದ್ಧ ಚಿತ್ತ ಬಹಳ ಮುಖ್ಯವಾದಂತದ್ದು ಶುದ್ಧ ಚಿತ್ತ ಇಲ್ಲ ಅಂತಂದ್ರೆ ಬರಿ ಶಾಸ್ತ್ರ ಓದಿದ್ರೂ ಪ್ರಯೋಜನ ಇಲ್ಲ ಪುರಾಣ ಓದಿದ್ರೂ ಪ್ರಯೋಜನ ಇಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ಸಹಾಯ ಮಾಡುವಂತದ್ದು ಆಚರಣೆ ಮತ್ತೊಬ್ಬರ ಕಷ್ಟದಲ್ಲಿ ಭಾಗಿಯಾಗಿ ಸಹಾಯ ಮಾಡೋದು ಲಿಂಗ ಪೂಜನೆ ದೇವರ ಪೂಜನೆ ಗುಡ ಹೋಗಿ ಗಂಟಿ ಹೊಡೆದು ಪತ್ರಿ ಪುಷ್ಪ ಹೂವು ಹಾಕಿ ಎಣ್ಣೆ ಹತ್ತಿ ಬತ್ತಿ ಹಚ್ಚಿ ಕರ್ಪೂರ ಬೆಳೆದ್ರೆ ಏನೂ ಆಗಲ್ಲ ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಅದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಪೂಜೆಗಿಂತಲೂ ನೂರು ಪಟ್ಟು ಮೇಲು ಅಂತ ನಮ್ಮ ಶರಣರು ಹೇಳ್ತಾರೆ ಬರೀ ಶಾಸ್ತ್ರ ಓದಿದ್ರೆ ಏನಿಲ್ಲ ದ್ವೈತ ಅದು ಅದ್ವೈತದೋ ಅದು ದ್ವೈತದೋ ನೋಡ್ತೇವೆ ಶಾಸ್ತ್ರ ಪಂಡಿತರು ದ್ವೈತ ದ್ವೈತವನ್ನು ಓದಿ ಏನು ಮಾಡುವಿರಯ್ಯ ದ್ವೈತ ಅದ್ವೈತವನ್ನು ಓದಿ ಏನು ಮಾಡುವಿರಯ್ಯ ನಮ್ಮ ಶರಣರಿಗೆ ಉರಿಗೆ ಅರಗಾಗಿ ಕರಗದನಕ್ಕ ಇನ್ನೊಬ್ಬರ ಕಷ್ಟ ಒಬ್ಬರ ಜೀವನ ದಗದಗ ನೋವಿನಲ್ಲಿ ಇದ್ದಾಗ ನೀ ಶಾಸ್ತ್ರ ಓದಿ ಏನು ಮಾಡಿದ್ದಿ ಅಂತ ಕೇಳ್ತಾರೆ ದ್ವೈತ ಅದ್ವೈತ ಓದ್ರಿ ಇಲ್ಲ ಅಂತಲ್ಲ ಏನು ಏನು ಮಾಡೋ ನೀನು ಅದ್ವೈತ ಓದಿ ಏನು ಮಾಡೋರು ಅವ್ರು ನನ್ನವರು ಅಂತ ತಿಳಿಯಲ್ಲ ಅವ್ರ ಜಾತಿ ಯಾವುದು ಅವ್ರ ಕುಲ ಯಾವುದು ಅವ್ರು ಯಾವ ಸಮಾಜದವರು ಯಾವ ಧರ್ಮದವರು ಅಂದ್ರೆ ನೀ ಯಾವ ಅದ್ವೈತ ಓದ್ತೀರ ನೀವು ಅದ್ವೈತ ಜ್ಞಾನ ಅಬ್ಬಬ್ಬಬ್ಬಬ್ಬ ಭಾರಿ ಹೇಳೋದು ಮಾಡೋದೆಲ್ಲ ಒಳಗೆ ಇಂಥವೇ ಭಾಷೆ ಹೇಳೋದೇ ಬೇರೆ ನಾನು ಬದುಕದೇ ಬೇರೆ ಅಂದರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಇದು ಕುಚಿತದ ಪರಿಣಾಮ ದ್ವೈತಾದ್ವೈತವನ್ನು ಓದಿ ಏನು ಮಾಡುವಿರಯ್ಯ ನಮ್ಮ ಶರಣರ ಕಷ್ಟಕ್ಕೆ ಉರಿಗಿ ಅರಗಾಗಿ ಕರಗದನಕ್ಕ ಸ್ಥಾವರ ಜಂಗಮ ಒಂದೇ ಎಂದು ಅರಿಯದನಕ್ಕ ಏನು ಉಪಯೋಗ ಅಂತಾರೆ ಕೂಡಲ ಸಂಗಮ ದೇವಯ್ಯ ಬರೀ ಮಾತಿನ ಮಾಲೆಯಲ್ಲಿ ಏನಾಗೋದು ಬರೀ ಮಾತು ಹೇಳಿದ್ರೆ ಏನಾಗ್ತದಪ್ಪ ಮಾತಿನ ಮಾಲೆಯಿಂದ ಆಗೋದಿಲ್ಲ ಪ್ರಾಯೋಗಿಕವಾಗಿ ಮಾಡು ಆಚರಣೆ ಮಾಡು ಮಾತು ಹೇಳಿದ್ರೆ ಏನಿಲ್ಲ ಹೀಗೆ ಚಿತ್ತ ಶುದ್ಧವಾದಂಥ ಚಿತ್ತವನ್ನು ನೆಲೆಗೊಳಿಸಬೇಕು ಅನ್ನುವಂಥ ಮಾತು ನಮ್ಮ ಶರಣರು ಷಟ್ಸ್ಥಳ ಸಿದ್ಧಾಂತದೊಳಗೆ ನಮಗೆ ಸುಚಿತ್ತ ಅನ್ನುವುದು ಆಚಾರ ಮಾಡುವಂಥ ನಮ್ಮ ಆಚರಣೆಗಳು ಲಿಂಗ ಆಗಬೇಕಾದ್ರೆ ನಮ್ಮ ಚಿತ್ತ ಶುದ್ಧ ಆಗಬೇಕು ಅದೇ ಹಸ್ತ ಲಿಂಗಾರ್ಚನೆ ಮಾಡುವ ಹಸ್ತ ಅಂತ ಅಪೇಕ್ಷೆ ಸ್ವೀಕಾರ ಮಾಡುವಂಥದ್ದು ಯಾವುದು ಅಂದರೆ ನಾಸಿಕೇಂದ್ರಿಯ ಅನ್ನುವಂಥ ಸಾಂಕೇತಿಕ ಸದ್ವಾಸನೆ ಸ್ವೀಕಾರ ಮಾಡ್ತಕ್ಕಂಥದ್ದು ಸದ್ವಾಸನೆ ಸ್ವೀಕಾರ ಮಾಡಿ ಒಳ್ಳೇದು ಮಾಡಬೇಕಪ್ಪ ಕೆಟ್ಟದ್ಯಾರಿ ಮಾಡಬೇಕು ಶರಣರ ಸಂಘ ಮಾಡಬೇಕು ಒಳ್ಳೆ ಕೃತಿಗಳು ಓದಬೇಕು ನಾನು ಸ್ವಂತ ಗಳಿಸಬೇಕು ಇನ್ನೊಬ್ಬರದು ಕೊಸ್ಕೋಬಾರದು ಗಳಿಸಿದ್ದನ್ನು ನಾನು ಉಂಡು ಇನ್ನೊಬ್ಬರಿಗೆ ನೀಡಬೇಕು ಯಾವ ಪ್ರಾಣಿ ಕೊಲ್ಲಬಾರದು ಪ್ರೀತಿ ಮಾಡಬೇಕು ರಕ್ಷಣೆ ಮಾಡಬೇಕು ದಯಾ ತೋರಬೇಕು ಇವೆಲ್ಲ ಗುಣಗಳದಾವ ಇವು ಆಚರಣೆಗಳೇ ಇವೆಲ್ಲ ಆಚಾರ ಲಿಂಗ ನಮ್ಮ ಬದುಕಿನಲ್ಲಿ ಈ ಲಿಂಗ ಪೂಜೆನೆ ಅಂತ ನಮ್ಮ ಭಕ್ತ ಸ್ಥಳ ಕಲಿಸ್ತದ್ರಿ ಆಚಾರ ಇಲ್ಲ ಅಂದರೆ ಹೇಗೆ ಆಚರಣೆ ಆಗಬೇಕಾಯ್ತಂದ್ರೆ ಚಿತ್ತ ಶುದ್ಧ ಆಗಬೇಕು ಚಿತ್ತ ಶುದ್ಧ ಇದ್ರೆ ಸಾಲದು ಸದ್ವಾಸನೆಗಳು ಅಂತವು ಮಾಡಬೇಕನ್ನುವಂಥ ಸದ್ವಾಸನೆ ಸ್ವೀಕಾರ ಮಾಡಬೇಕು ಒಬ್ಬ ಹುಡುಗ ಎಲ್ಲೋ ಬಾವಿದ ಬಿದ್ದಿದ್ದ ಒದ್ದಾಡ್ತಾ ಇದ್ದ
ನನ್ನನ್ನು ಯಾರಾದ್ರೂ ರಕ್ಷಣೆ ಮಾಡ್ರಿಪ್ಪು ರಕ್ಷಣೆ ಮಾಡ್ರಿಪ್ಪು ಅಂತ ಬಹಳ ಓದಿದಂತ ಪಂಡಿತ ಬಂದಂತ ಅಲ್ಲಿ ಏ ತಮ್ಮ ಹ್ಯಾಂಗ್ ಬಿದ್ದೋ ಯಾಕ್ ಬಿದ್ದೋ ಇಲ್ಲಿ ಯಾಕ್ ಬಂದ್ಯೋ ನಿಮ್ಮ ಅಪ್ಪ ಅದರಲ್ಲೋ ನಿಮ್ಮ ತಾಯಿ ತಂದೆ ಅದರಲ್ಲೋ ಅಣ್ಣ ತಮ್ಮರ ಅದರಲ್ಲೋ ಅಂತ ಕೇಳ್ತೀನಂತ ಮ್ಯಾಲಿ ಅಂತ ಏನಾಗುತ್ತೆ ಅದರಿಂದ ಅರೇ ರೇ ರೇ ಪಾಪ ಪಾಪ ಹ್ಯಾಂಗ್ ಬಿದ್ದನಲ್ಲೋ ಅರೇ ರೇ ಎಷ್ಟು ಒದ್ದಾಡತನೋ ಅಂದ್ರೆ ಏನಾಗುತ್ತೆ ಅದರಿಂದ ಅದಕ್ಕೆ ತಾನು ಆದಷ್ಟು ಕ್ರಿಯಾತ್ಮಕವಾಗಿ ಅವನಿಗೆ ಸಹಾಯ ಮಾಡಬೇಕು ಇದೆ ಆಚಾರ ಅವನಿಗೆ ವಿಚಾರಿದ್ರೆ ಸಾಲಲ್ಲ ವಿಚಾರ ಆಚಾರಕ್ಕೆ ಬರಬೇಕು ಅನ್ನುವಂತದ್ದು ಚಿತ್ತ ಶುದ್ಧ ಶುದ್ಧವಾದ ಚಿತ್ತ ಅದಕ್ಕೆ ಆಚರಣೆಗೆ ಬರ್ತಕ್ಕಂತ ರೀತಿಯಲ್ಲಿ ಶರಣರು ಹೇಳ್ತಾರೆ ಎನ್ನ ನಡೆಯೊಳಗೆ ನಡೆರೂಪನಾಗಿರದು ಏನು ಪ್ರಾರ್ಥನೆ ಮಾಡ್ತಾರೆ ಅಪೇಕ್ಷೆ ಪಡ್ತಾರೆ ಶರಣರು ತಮ್ಮ ಇಷ್ಟಲಿಂಗದ ಮುಂದೆ ನಿಂತು ಎನ್ನ ನಡೆಯೊಳಗೆ ಲಿಂಗಯ್ಯ ಪರಮಾತ್ಮನೇ ನಡೆರೂಪನಾಗಿರದು ನಡೆ ಪರುಷ ಕರುಣಿಸಯ್ಯ ದೇವ ನಡೆ ಶುದ್ಧ ಮಾಡು ಪರುಷ ಮಾಡು ನಡೆ ನನ್ನ ನಡಿಯೊಳಗೆ ನಡೆ ರೂಪ ಆಗುವಂತ ಯಾರು ಕೇಳ್ತಾರೆ ದೇವರಂದ ಎಲ್ಲೋ ಗುಡೆಗೆ ಹೋಗಿ ತೋಬಾ 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 ಏನು ಅದಕ್ಕೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾರೇನು ಮಾತಾಡಿದೇನು ಇಲ್ಲ ನಮ್ಮ ನಡಿಯೊಳಗೆ ಬರಬೇಕು ದೇವರಂದ್ರೆ ನಮ್ಮ ನಡಿಯೊಳಗೆ ನಮ್ಮ ನಡೆ ಸರಿಯಾದ ಮಾರ್ಗದಿಂದ ಹೋದ್ರೆ ಆ ದೇವರಿ ನಡೆಸ್ತಾನ ಅಂತ ಮೈಲಾರ ಬಸವರಾಜ ಸಂಗಡಿ ಹೇಳ್ತಾರೆ ಬಿಡದೇ ಸತ್ಪಥ ಮಾರ್ಗ ಹಿಡಿದು ತಾ ನುಡಿದಂತೆ ನಡೆಯುವುದೇ ಅದು ಪಾದೇಂದ್ರಿಯ ಜಂಗಮಲಿಂಗ ಅಂತ ಹೇಳ್ತಾನೆ ನುಡಿದಂತೆ ನಡಿಬೇಕು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಆ ನಡೆನೇ ಲಿಂಗ ದೇವರಾಗ್ತದೆ ಅದಕ್ಕೆ ಏನ ನಡೆಯೊಳಗೆ ನಡೆರೂಪನಾಗಿರುತ್ತೆ ಅಬ್ಬಾ ಬಹಳ ಅದ್ಭುತ ವಚನ ಇದು ದೇವರು ಹೆಂಗಾಗ್ತಾನಂತೆ ದುತ್ ಅಂತ ಯಾರಿಗೂ ಪ್ರಕಟ ಆಗೋದಿಲ್ಲ ಸುಮ್ಮನೆ ಪುರಾಣದ ಕಥೆ ಬರೀತಾರೆ ಹಂಗೆ ಯಾರಿಗೂ ಆಗಿಲ್ಲ ಆಗೋದಿಲ್ಲ ಅಂತ ದೇವರು ಯಾರೂ ಇಲ್ಲ ಜಗತ್ತಿನೊಳಗೆ ಇರೋದು ಒಂದೇ ಒಂದು ಸತ್ಯ ಅದ ಅದಕ್ಕೆ ಪರಬ್ರಹ್ಮ ಅಂತಾರೆ ಪರಶಿವ ಅಂತಾರೆ ಪರಮಾತ್ಮ ಅಂತಾರೆ ಪರವಸ್ತು ಅಂತಾರೆ ಮಹಾಲಿಂಗ ಅಂತಾರೆ ಮಹಾಘನ ಅಂತಾರೆ ಬೈಲ್ ಅಂತಾರೆ ಅದು ವಸ್ತುವಿಗೆ ನಾಮ ಇಲ್ಲ ರೂಪ ಇಲ್ಲ ಏನೂ ಇಲ್ಲ ಇದನ್ನೇ ಉಪನಿಷತ್ತುಗಳು ಹೇಳ್ತವೆ ಅದನ್ನ ಅನೇಕ ಮಹಾತ್ಮರು ಹೇಳಿದ್ದಾರೆ ನಮ್ಮ ಬಸವಾದಿ ಶರಣರು ಹೇಳಿದ್ದಾರೆ ಆ ವಸ್ತು ಮಾತ್ರ ದೇವರು ಅದಕ್ಕೆ ನಾಮ ರೂಪ ಇಲ್ಲ ಅದು ಏನು ಹೆಂಗೆ ನಮ್ಮಲ್ಲಿ ಪ್ರಕಟ ಆಗ್ತದೆ ಅಂದರೆ ನಮ್ಮ ಒಳಗೆ ನಮ್ಮ ನಡೆ ರೂಪದಿಂದ ಒಳಗೆ ಪ್ರಕಟ ಆಗ್ತದೆ ಇದು ಷಟ್ಸ್ಥಳ ಸಿದ್ಧಾಂತ ಕಲಿಸ್ತದೆ ನಮಗೆ ಏನ ನಡೆಯೊಳಗೆ ನಡೆ ರೂಪನಾಗಿರ್ದು ನಡೆ ಪರುಷ ಕರುಣಿಸಯ್ಯ ಪರುಷ ಅಂದರೆ ನಮ್ಮ ಲಿಂಗದ ಕಾಲು ಮಾಡೋ ಲಿಂಗದ ನಡೆ ಮಾಡೋ ನನಗೆ ದೇವನ ನಡೆ ಮಾಡು ಮನುಷ್ಯನ ನಡೆ ಮಾಡಬೇಡ ರಾಕ್ಷಸ ನಡೆ ಮಾಡಬೇಡ ಮಾನವ ನಡೆನೂ ಬೇಡ ನನಗೆ ದಾನವ ನಡೆನೂ ಬೇಡ ದೇವನ ನಡೆ ನಡೆಸು ಅಂತ ಏನ ನುಡಿಯೊಳಗೆ ನುಡಿ ರೂಪನಾಗಿರ್ದು ನುಡಿ ಪರುಷ ಕರುಣಿಸಯ್ಯ ದೇವ ನಮ್ಮ ನುಡಿಯೊಳಗೆ ದೇವರು ಒಳಗೆ ಹರಿಬೇಕ್ರಿ ನೋಡಿ ವಿದ್ಯುತ್ ಶಕ್ತಿಯ ಪವರ್ ಹೆಂಗದೆ ನೋಡಿ ಯಾವುದೋ ಒಂದು ವಸ್ತುವಿನ ಮೂಲಕವಾಗಿ ಬಂದು ನಮ್ಮ ಬೆಳಕು ಕೊಡ್ತಾ ಇದೆ ಹಾಗೆ ಅದಕ್ಕೆ ಬಣ್ಣ ಇಲ್ಲ ಅದಕ್ಕೆ ರೂಪ ಇಲ್ಲ ಯಾವುದು ಪವರ್ ವಿದ್ಯುತ್ ಶಕ್ತಿಗೆ ಏನೂ ಇಲ್ಲ ಒಂದು ವಸ್ತುವಿನ ಮೂಲಕ ಬಂದು ವೈರಿನ ಮೂಲಕ ಇನ್ಯಾವುದರ ಮೂಲಕ ಬಂದು ಬಲ್ಪಿನಲ್ಲಿ ಬಂದು ಪ್ರಕಟ ಆಗಿ ನಮಗೆ ಬೆಳಕು ಕೊಡ್ತದೆ ನೋಡಿರಿ ನಮ್ಮ ಯಂತ್ರಗಳು ಕೆಲಸ ಮಾಡ್ತವೆ ನಮ್ಮ ಫ್ಯಾನ್ ಕೆಲಸ ಮಾಡ್ತದೆ ನಮ್ಮ ಟಿ ವಿ ಕೆಲಸ ಮಾಡ್ತದೆ ಇನ್ನಿತರ ದೊಡ್ಡ ದೊಡ್ಡ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತದೆ ಮನೆಯಾಗ ನೋಡಿದ್ರೆ ಫ್ರಿಜ್ ಕೆಲಸ ಮಾಡ್ತದೆ ಎಲ್ಲ ಮಾಡ್ತವೆ ಅದಕ್ಕೆ ರೂಪ ಇಲ್ಲ ಒಂದು ವಸ್ತುವಿನ ಮೂಲಕ ಬಂದು ನಮ್ಮ ಬೆಳಕು ಹೆಂಗೆ ಕೊಡ್ತದೋ ಆ ಪರವಸ್ತು ಆ ಪರಶಿವತತ್ವ ಅನ್ನುವಂಥ ಮಹಾಘನಲಿಂಗ ದೇವ ಅನ್ನುವಂಥದ್ದೇನಿದೆ ನಮ್ಮ ನಡೆಯಲ್ಲಿ ಬರ್ತದೆ ಇದೇ ಷಟ್ಸ್ಥಳ ನಮ್ಮ ನುಡಿಯಲ್ಲಿ ಬರ್ತದೆ ನುಡಿಯಲ್ಲಿ ಬಂದು ಸತ್ಯ ಮಾತಾಡಿಸ್ತದೆ ಮೃದು ಮಾತಾಡಿಸ್ತದೆ ಸತ್ಯವಚನ ನುಡಿತಕ್ಕಂಥದ್ದು ಮಾತೆಂಬುದು ಜ್ಯೋತಿರ್ಲಿಂಗ ಅಂದರು ಮಾತೆಂಬುದು ಜ್ಯೋತಿರ್ಲಿಂಗ ಆಗಬೇಕು ಲಿಂಗ ಆಗಬೇಕು ಮಾತು ಹೆಂಗೆ ಲಿಂಗ ಆಗ್ತದೆ ರೀ ಸುಳ್ಳು ಹೇಳಿದ್ರೆ ಆಗ್ತದೆ ಚಾಡಿ ಹೇಳಿದ್ರೆ ಆಗ್ತದೆ ನಿಂದ ಮಾಡಿದ್ರೆ ಆಗ್ತದೆ ಇನ್ನೊಬ್ಬರನ್ನ ಹೀಯಾಳಿಸಿ ನುಡಿದ್ರೆ ಆಗ್ತದೆ ಹಂಗೆ ಮಾತು ಲಿಂಗ ಆಗೋದಿಲ್ಲ ಸತ್ಯ ಇರಬೇಕು ಮಾತಿನೊಳಗೆ ಮೃದು ನುಡಿಯೇ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದುವಾದ ನುಡಿ ಆಗಬೇಕು ನಮ್ಮ ಮಾತು ಆಗದು ಲಿಂಗ ಆಗ್ತದೆ ನುಡಿಯೊಳಗೆ ನುಡಿ ರೂಪನಾಗಿರ್ದು ನುಡಿ ಪರುಷ ಕರುಣಿಸಯ್ಯ ಏನ ನೋಟದೊಳಗೆ ನೋಟು ರೂಪನಾಗಿರ್ದು ನೋಟ ಪರುಷ ಕರುಣಿಸಯ್ಯ ನೋಡಿ ದೇವರ ದರ್ಶನ ಹೇಗಿದೆ ದರ್ಶನ ಅಂದ್ಕೊಂಡು ದುತ್ತ ಅಂತ ಇಳಿದನಂತ ಅನುವು ಮಾಡು ಬಂದು ಇಳಿದನಂತ ದೇವರು ಎಲ್ಲಿ ಇಳಿತಾನೆ ರೀ ಹೆಂಗಾದ್ರೆ ಹೇಳದ ಕತೆ ಅಂಧ ಅಂದ್ಕೊಂಡು ಬಿತ್ತದು ದೇವನು ಹೆಂಗಿದ್ದಾನೆ ಅಂತಂದರೆ ನುಡಿಯೊಳಗೆ ಬರ್ತಾನೆ ನಡೆಯೊಳಗೆ ಬರ್ತಾನೆ ನುಡಿಯೊಳಗೆ ಬರ್ತಾನೆ
ಎನ್ನ ಹಸ್ತದೊಳಗೆ ಹಸ್ತರೂಪನಾಗಿರದು ಹಸ್ತ ಪುರುಷಕರಣೆ ಸಯ್ಯ ದೇವ ನಮ್ಮ ಕೈ ಒಳಗೆ ದೈವತ್ವ ಲಿಂಗದ ಶಕ್ತಿ ಹರಿತು ಅಂದ್ರೆ ನಾವು ಪರೋಪಕಾರ ಮಾಡ್ತೀವಿ ಸಾಯುವುದಕ್ಕೆ ರಕ್ಷಣೆ ಮಾಡ್ತೀವಿ ಕೊಲ್ಲೋದಿಲ್ಲ ರಕ್ಷಣೆ ಮಾಡ್ತೀವಿ ಹಂಚ್ಕೊಂಡು ತಿಂತೀವಿ ಹರ್ಕೊಂಡು ತಿನ್ನಲ್ಲ ಮೋಸ ಮಾಡೋದಿಲ್ಲ ಕಲಂ ಹಿಡಿದು ವಂಚನೆ ಮಾಡೋದಿಲ್ಲ ಇನ್ನೊಬ್ಬರಿಗೆ ಒಳ್ಳೆದಾಗದು ನಾಡಿಗೆ ಒಳ್ಳೆದಾಗದು ದೇಶಕ್ಕೆ ಒಳ್ಳೆದಾಗದು ಅಂತ ಕಾರ್ಯ ಮಾಡ್ತದೆ ಈ ಪವಿತ್ರವಾದ ಕೈ ಅದರೊಳಗೆ ಲಿಂಗ ಶಕ್ತಿ ಹರಿದ್ರೆ ಮಾತ್ರ ಹೀಗೆ ಅನೇಕ ರೀತಿಯ ಮನದೊಳಗೆ ಮನರೂಪನಾಗಿರದು ಮನ ಪರಿಶಕರಣಿಸಯ್ಯ ಹೀಗೆ ಸ್ತೋತ್ರದೊಳಗೆ ನಾಸಿಕದೊಳಗೆ ನಾಲಿಗೆ ಒಳಗೆ ಎಲ್ಲ ನಮ್ಮ ಇಂದ್ರಿಯಗಳೆಲ್ಲ ಹರಿದು ಪುರುಷ ಮಾಡು ಲಿಂಗಮೇ ಮಾಡು ಅಂತ ಶರಣರು ಕೇಳ್ತಾರೆ ಎನ್ನ ಮನದೊಳಗೆ ಮನರೂಪನಾಗಿರದು ಮನ ಪರಿಶಕರಣಿಸಯ್ಯ ಮನದಲ್ಲಿ ಆ ಲಿಂಗ ಪ್ರವೇಶ ಮಾಡದ ಅಂದ್ರೆ ಸತ್ ಗುಣಗಳು ಇರ್ತವೆ ಅಲ್ಲಿ ಲಿಂಗ ಲಿಂಗಮಯ ಆಗ್ತದೆ ಮನಸ್ಸು ಭಾವ ಕೂಡ ಪುರುಷ ಆಗಬೇಕು ಲಿಂಗಮಯ ಆಗಬೇಕು ಹೀಗೆ ನಮ್ಮ ಶರಣರು ತಮ್ಮ ವಚನದೊಳಗೆ ಲಿಂಗವಯ್ಯನನ್ನ ನಮ್ಮ ಒಳಗೆ ಪ್ರವೇಶ ಮಾಡು ಅಂತ ಹೇಳ್ತಾರೆ ಇದೆಲ್ಲ ಸುಚಿತ್ತದ ಪರಿಣಾಮ ಸುಚಿತ್ತ ಹಸ್ತ ಮಾಡ್ಕೊಳ್ಳಬೇಕು ಲಿಂಗ ನಮ್ಮ ಆಚರಣೆಗಳು ಲಿಂಗ ಆಗಬೇಕಾದ್ರೆ ನಮ್ಮ ಚಿತ್ತ ಸುಚಿತ್ತ ಆಗಬೇಕು ಇದು ಚಿತ್ತದ ಪರಿಣಾಮ ಸುಚಿತ್ತದ ಪರಿಣಾಮ ಕುಚಿತ್ತ ಯಾರು ಅಪೇಕ್ಷೆ ಮಾಡಬಾರದು ನಮ್ಮ ಚಿತ್ತ ಶುದ್ಧವಾಗಿರಬೇಕು ಎಲ್ಲರಿಗೆ ಒಳ್ಳೆಯದನ್ನು ಬಯಸಬೇಕು ಒಳ್ಳೆ ಕಾರ್ಯ ಮಾಡಬೇಕಂತ ಬಯಸಬೇಕು ಒಳ್ಳೆ ಸದ್ಗುಣದತ್ತ ನಮ್ಮ ಚಿತ್ತ ಇರಬೇಕು ಅನ್ನುವಂತದ ಇವತ್ತಿನ ಒಂದು ಅನುಭವದ ಷಟ್ಸ್ಥಲದ ಭಕ್ತ ಸ್ಥಳದ ಸುಚಿತ್ತ ಹಸ್ತ ಅದು ಆಚಾರ್ಯಲಿಂಗ ಪೂಜೆ ಮಾಡಲಿಕ್ಕೆ ಸದ್ವಾಸನೆ ಸ್ವೀಕಾರ ಮಾಡಲಿಕ್ಕೆ ನಾಸಿಕೇಂದ್ರ ಎಷ್ಟು ವೈಜ್ಞಾನಿಕವಾಗಿ ಹೇಳಿದ್ದಾರೆ ನೋಡಿ ಅದು ಕ್ರಿಯಾಶಕ್ತಿಯ ಮೂಲಕ ಶಕ್ತಿ ಯಾವುದು ಕ್ರಿಯೆಯಲ್ಲಿ ಬರಬೇಕಂದ್ರೆ ಪೂರ್ಣ ಆಗೋದು ಚಿತ್ತ ಶುದ್ಧಿದ್ರೆ ಆಗಲ್ಲ ಅದು ಕ್ರಿಯೆಯಲ್ಲಿ ಬರಬೇಕು ಕಾರ್ಯರೂಪದಲ್ಲಿ ಬರಬೇಕು ಅದು ಕ್ರಿಯಾಶಕ್ತಿ ಅದು ಆಚಾರ್ಯಲಿಂಗ ಆಗ್ತದೆ ಇದೇ ಆಚಾರ್ಯಲಿಂಗದ ಪೂಜೆ ಭಕ್ತ ಮಾಡುವಂತ ಪೂಜೆ ಇದು ಭಕ್ತ ಸ್ಥಾನದ ಒಂದು ಭಾಗ ಶ್ರೀ ಗುರು ಬಸವಲಿಂಗಾಯ ಬಸವಲಿಂಗ.